ಬೈಂದೂರಿನಲ್ಲಿ ಬಂಡಾಯ ಸಾರ್ತಾರ ಬಿಜೆಪಿ ಅತೃಪ್ತರು. ಶಾಸಕ ಸುಕುಮಾರ್ ಶೆಟ್ಟಿ ಜೊತೆ ಅತೃಪ್ತರ ಸಭೆ. ಗುರುರಾಜ್ ಗಂಟಿಹೊಳಿ ವಿರುದ್ಧ ಸಮರ ಫಿಕ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಲ್ಲ ಒಂದ್ ಕಡೆ ಸುಕುಮಾರ್ ಶೆಟ್ಟಿ ಅವ್ರಿಗೆ ಟಿಕೆಟ್ ಕೈ ತಪ್ಪುತ್ತೆ, ಇಲ್ಲ ಸರಿ ಆಯ್ತಂತೆ, ಟಿಕೆಟ್ ಸಿಗ್ಬೋದಂತೆ ಅಂತ ಎಲ್ಲೂ ಚರ್ಚೆ ಆಗಲೇ ಇಲ್ಲ. ಸುಕುಮಾರ್ ಶೆಟ್ಟಿ ಅವರು ಮಾಡಿಕೊಂಡ ಒಂದಷ್ಟು ಎಡವಟ್ಟುಗಳು ಪಕ್ಷದ ಒಳಗೆ. ಇಂಥ ಸಂದರ್ಭದಲ್ಲಿ ಸುಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟನ್ನು ಕೈ ತಪ್ಪಿಸೋಕೆ ಒಂದಷ್ಟು ಜನ ಕಷ್ಟಪಟ್ಟರು. ಒಂದಷ್ಟು ಜನ ಬಿ ಜೆ ಪಿಗಾಗಿ ದುಡ್ದವರೇ ಅಲ್ಲಿ ಸುಕುಮಾರ್ ಶೆಟ್ಟಿಗೆ ಟಿಕೆಟನ್ನು ಕೊಡಿಸಬಾರ್ದು ಅಂತಿದ್ರು. ಇಂಥ ಸಂದರ್ಭದಲ್ಲಿ ಪಕ್ಷ ಕೂಡ ಗುರುರಾಜ್ ಗಂಟಿಹೊಳಿಗೆ ಬೈಂದೂರು ಟಿಕೆಟನ್ನು ನೀಡಿದೆ. ಈ ಸಂದರ್ಭದಲ್ಲಿ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಬಾಬು ಹೆಗ್ಡೆ ಮತ್ತು ಪ್ರಣಯ್ ಕುಮಾರ್, ಮೇಲೂ ಆರೋಪ ಬಂತು ಸುಕುಮಾರ್ ಶೆಟ್ಟಿಗೆ ಟಿಕೆಟ್ ತಪ್ಸಕ್ಕೆ ಇವರಿಬ್ಬರೇ ಕಾರಣ ಅಂತ. ಈಗ ಅವ್ರ ಮೂರು ಜನನೇ ಒಂದಾಗ್ಬಿಟ್ಟವ್ರೆ ಸುಕುಮಾರ್ ಶೆಟ್ಟಿ ಮನೇಲಿ. ಬಾಬು ಹೆಗ್ಡೆ, ಪ್ರಣಯ್ ಕುಮಾರ್ ಮತ್ತು ಸುಕುಮಾರ್ ಶೆಟ್ಟಿ ಇಲ್ಲ ಏನಾರು ಮಾಡಲೇಬೇಕು ಅಂತ. ಏನ್ ಮಾಡ್ತಾರೆ ನೋಡ್ಬೇಕು. ಬಿಜೆಪಿ ವಿರುದ್ಧ ಬಂಡಾಯ ಸಾರ್ತಾರ ಅಥವಾ ಬೇರೆ ಯಾರು ಪಕ್ಷೇತರವಾಗಿ ನಿಲ್ಸಿ ಏನಾರು ಮಾಡ್ತಾರ ನೋಡ್ಬೇಕು. ಒಟ್ಟಿನಲ್ಲಿ ಕೈ ತಪ್ಪಿದಕ್ಕೆ ಸುಕುಮಾರ್ ಶೆಟ್ಟಿ ಸುಖವಾಗಿ ರಾಜಕಾರಣ ಮಾಡಬಹುದಾಗಿತ್ತು. ಹೌದು, ಶಾಸಕತ್ವ ಅನ್ನೋದು 5 ವರ್ಷ ಅಂತ. ಬೈಂದೂರ್ ತಾನೆ ಅವರು, ಪಕ್ಕ ಹಾಲಾಡಿ ನೋಡಿ ರಾಜಕಾರಣ ಕಳಿಬೇಕಾಗಿತ್ತು. ಹಾಲಾಡಿ ಶೆಟ್ಟರಿಗೆ ಯಾವುದೇ ಅಹಂಕಾರ ಇರಲಿಲ್ಲ, ಹಾಲಾಡಿ ಶೆಟ್ಟರಿಗೆ ಯಾವುದೇ ದುರಹಂಕಾರ ಇರಲಿಲ್ಲ, ಹಾಲಾಡಿ ಶೆಟ್ಟರು ಯಾರನ್ನು ತುಳಿದು ರಾಜಕಾರಣ ಮಾಡಲಿಲ್ಲ. ಹಾಲಾಡಿ ಶೆಟ್ಟರು ಸ್ವಾಭಿಮಾನದ ರಾಜಕಾರಣ ಮಾಡಿದ್ರು. ಅದು ನೋಡ್ ಕಲ್ತಿದ್ರೆ ಸುಕುಮಾರ್ ಶೆಟ್ಟಿಗೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಅಂಡ್ ಈಗ ಅವ್ರಿಗೆ ಬೇಡ ಅಂತ ಹೋರಾಟ ಕೊಟ್ಟವ್ರಿಗೆ ಜೊತೆ ಆಗ್ಬಿಟ್ಟವ್ರೆ. ಜನ ಏನಂತಾರೆ, ಸುಕುಮಾರ್ ಶೆಟ್ಟಿ ಅವ್ರಿಗೆ ನೆಗೆಟಿವ್ ಇತ್ತು, ಈ ಮಂದಿ ನಮಗ್ ಬೇಕು ಅಂತ ಬಂದಿದ್ರು, ಈಗ ಇವರೆಲ್ಲ ಸೇರ್ಕೊಂಡು ಹೋಗಿದ್ದಾರೆ, ಇವರೆಲ್ಲ ಒಂದೇ ಗುಂಪಿನವರು. ಇಲ್ಲಿ ಗುರುರಾಜ್ ಗಂಟಿಹೊಳೆ ಇವರ ಗಂಟು ಮೂಟೆ ಕಟ್ಕೊಂಡು ದುಡ್ಡನ್ನ ಲೂಟಿ ಮಾಡಿದವರಲ್ಲ, ಕಾಲಿಗೆ ಚಪ್ಪಳಿ ಹಾಕ್ತೆ ರಾಜ್ಯಾದ್ಯಂತ ಸುತ್ಕೊಂಡು ಪಾರ್ಟಿಗೆ ಸಂಘಕ್ಕೆ ನಿಯತ್ತಾಗಿ ಬದುಕಿದ ಕಾರಣ ಟಿಕೆಟ್ ಕೊಟ್ಟವ್ರೆ ಅಲ್ವಾ. ಸೊ ಹಾಗಾಗಿ ಬೈಂದೂರಲ್ಲಿ ಆ ಜನ ಇವ್ರು ಏನೇ ಮಾಡ್ಕೊಂಡ್ರು ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಗೋಪಾಲ್ ಪೂಜಾರಿ ಅಷ್ಟೇ. ಸೋಲಿಸ್ತೇವೆ ಬಿಜೆಪಿ ಅನ್ನಂತ ಹೊರಡಬಹುದು, ಆದ್ರೆ ನಾವು ಗೆಲ್ತೇವೆ ಅಂತ ಈ ಬಂಡಾಯ ಟೀಮ್ ಹೊರಡಕ್ಕೆ ಸಾಧ್ಯ ಕಾರಣಕ್ಕೂ ಇಲ್ಲ. ಆಗತ್ತಾ? ಆ ತರ ಬೈಂದೂರಲ್ಲಿ ಬಂಡಾಯವಾಗಿ ಗೆಲ್ತೀನಿ ಅನ್ನಕ್ಕೆ ಇವ್ರೇನು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಅಲ್ಲ, ಜಯಪ್ರಕಾಶ್ ಹೆಗಡೆ ಅವರು ಅಲ್ಲ. ಆ ಭಾಗದಲ್ಲಿ ತೊಡೆತಟ್ಟಿ ಇತ್ತೀಚಿನ 2 ದಶಕದಲ್ಲಿ ರಾಜಕಾರಣ ಮಾಡಿದ ಒಂದು ಜಯಪ್ರಕಾಶ್ ಹೆಗಡೆ ಅವರು, ಇನ್ನೊಂದು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು. ಅವ್ರ ಜನ ಇಂಡಿಪೆಂಡೆಂಟ್ ಆಗಿ ಯಾಕೆ ಓಟ್ ಹಾಕಿದ್ರು ಅಂದ್ರೆ, ಪುಣ್ಯಾತ್ಮರು ಪಾಲಿಟಿಕ್ಸ್ ಅಲ್ಲಿ ಇಂಥವ್ರು ಇರ್ಬೇಕಲ್ಲಪ್ಪ ಅಂತ ಓಟ್ ಹಾಕಿದ್ರು. ಆ ತರದ ರೀತಿಯ ಪ್ರೀತಿಯಾಗ್ಲಿ ಒಲವಾಗ್ಲಿ ಈ ಸುಕುಮಾರ್ ಶೆಟ್ಟರು ಮೇಲೂ ಇಲ್ಲ, ಈ ಮತ್ತೆ ಬಾಬು ಹೆಗಡೆ ಪ್ರಣಯ್ ಇವರ ಬಗ್ಗೆ ಏನಿಲ್ಲ. ಹಾಗಾಗಿ ಓಕೆ, ಏನಾಗಬಹುದು ಫೈಟ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಆಗುತ್ತೆ. ಕಾಂಗ್ರೆಸ್ ಪ್ಲಸ್ ಆದರೂ ಆಗಬಹುದು, ಆದರೆ ಈ ಬಂಡಾಯ ಗುಂಪು ಗೆಲ್ಲುವಷ್ಟು ಸಾಧ್ಯ ಇಲ್ಲ. ಆಮೇಲೆ ಎರಡನೇ ವಿಚಾರ, ಹಣದ ಮೇಲೆ ನಡೆಯುವ ರಾಜಕಾರಣ ಇಲ್ಲಲ್ಲ. ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು, ದುರ್ಗ, ದಾವಣಗೆರೆ ಅಲ್ಲ, ಕರಾವಳಿ ಭಾಗ. ವಿದ್ಯಾವಂತರವರೇ, ಬುದ್ಧಿವಂತರವರೇ, ಯಾರಿಗಾಕ್ಬೇಕು ಯಾರಿಗಾಕ್ಬಾರ್ದು, ಯಾರ ಹಿನ್ನೆಲೆ ಏನು ಯಾರ್ದೇನ್ ಕತೆ ಅಂತ ಪಟ್ಟಿ ಮಾಡ್ಕೊಂಡು ಓಟಾಕ್ತಾರ ಅವರು. ಸೊ ಹಾಗಾಗಿ ಬೈಂದೂರಿನಲ್ಲಿ ಎಂತ ಬಂಡಾಯಕ್ಕೂ ಸಹ ಬಂಡಾಯ ಇದ್ದಿರೋರು ಯಾರು? ಬಿಜೆಪಿ, ಸುಕುಮಾರ್ ಶೆಟ್ಟಿ ಅವ್ರು. ಯಾರು ಅವ್ರ ಟಿಕೆಟ್ ಯಾಕೆ ಮಿಸ್ ಆಯ್ತು? ಅವ್ರು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ತಾನೆ ಅಷ್ಟೇ. ಈಗ ಅವ್ರು ಸರಿ ಇಲ್ಲ ಅಂತ ಜನ ಸರಿ ಇದ್ದವರು ಸಿಡಿದದ್ದಾಗ್ಲೇ ಏನ್ ಬೆಳೆ ಬೇಯಲ್ಲ ಅಲ್ವಾ? ಕರೆಕ್ಟ್, ಏನು ಆಗಲ್ಲ. ಆದರೆ ಈಗ ಯಾವಾಗ ಬಂಡಾಯ ಸಕ್ಸಸ್ ಹೇಳಿ? ಒಂದು ಬಂಡೆದ್ದು ಗೆದ್ದರೆ ಸಕ್ಸಸ್, ಬಂಡೆದ್ದು ಸೋಲಿಸಬಹುದೇನೋ. ಆದರೆ ಗುರುರಾಜ್ ಗಂಟಿಹೊಳೆ ತಂದೆ ಆದಂತ ತಾಕತ್ತಿದೆ. ಅಂದ್ರೆ ತಾಕತ್ತಂದ್ರೆ ಬಲ ಪ್ರದರ್ಶನ ಅಲ್ಲ, ವರ್ಚಸ್ಸು. ಈಗ 2 ವಿಧ ಇದೆ, ಗುದ್ದಾಡಿ ಗೆಲ್ಲೋದ್ಕಿಂತ ಮುದ್ದಾಡಿ ಗೆಲ್ಲೋದೈತಲ್ಲ. ವಿಶ್ವಾಸ ಗಳಿಸಿ ಗೆಲ್ಲೋದಿದೆಯಲ್ಲ, ವಿಶ್ವಾಸವನ್ನ ಗಳಿಸಿ ಗೆಲ್ಲುವ ಕೆಪಾಸಿಟಿ ಗುರುರಾಜ್ ಒಳಗಿದೆ. ಈಗ ಟಿಕೆಟ್ ಪಡ್ಕೊಂಡಿದ್ದೀನಿ, ಅವ್ರನ್ನ ಲಾಬಿ ಮಾಡಿದ್ರೆ ಇಲ್ಲ, ಅವ್ರ ಕೆಲಸ ಅವ್ರಿಗೆ. ಲಾಬಿ ಮಾಡಿದ್ರ ಇಲ್ಲ, ಹೆಂಗ್ ಕೊಟ್ರು ಟಿಕೆಟ್ನ? ಗುರುತಿಸಿದೆ ಪಕ್ಷ. ಯಾಕೆ ಗುರುತಿಸ್ತು? ಅವ್ರ ಕೆಲಸ ಮಾಡಿದ್ದಾರೆ ಅಷ್ಟೇ, ದುಡ್ದಿದ್ದಾರೆ ಪಕ್ಷ. ಬಂಡಾಯದ ಟೀಮ್ ಇದೆಯಲ್ಲ, ಆ ಶಕ್ತಿ ಏನಾರು ನಿಜವಾಗ್ಲೂ ಇದ್ರೆ ಅವ್ರು ಗೆಲ್ತಾರೆ. ಗೊತ್ತಾಗುತ್ತೆ ಇನ್ ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ಮೇ 13ನೇ ತಾರೀಕು ಗೊತ್ತಾಗುತ್ತೆ. ಬಟ್ ಬೈಂದೂರಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ವ್ಯಕ್ತಿಗತವಾಗಿ ಹೋರಾಡಿ ಜಯಿಸೋಕೆ ಇವರು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಅಲ್ಲ, ಜಯಪ್ರಕಾಶ್ ಹೆಗಡೆ ಅವರು ಅಲ್ಲ. ಎಸ್ ಕೇಳಿ ಕ್ವೆಶ್ಚನ್. ಎಸ್ ವೀಕ್ಷಕರೇ, ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು? ಈ ಬಾರಿ ತುಂಬ ಸೂಕ್ತವಾಗಿ ಯೋಚಿಸಿ ಮತವನ್ನು ಚಲಾಯಿಸಿ. ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ. ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವಿ ಇರುತ್ತೆ, ಯೋಗ್ಯರಿಗೆ ಓಟ್ ಹಾಕಿ, ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ. ಯಾರು ನಿಮ್ಮ MLA ಆಗ್ಲಿಕ್ಕೆ ಯೋಗ್ಯ ಇದ್ದಾರೆ ಜಾತಿ ಧರ್ಮ ಪಕ್ಷ ನೋಡಕ್ಕೆ ಹೋಗ್ಬೇಡಿ. ವ್ಯಕ್ತಿಗತವಾಗಿ ಯಾರು ಯೋಗ್ಯರು MLA ಆಗಲಿಕ್ಕೆ ಅವರಿಗೆ ಓಟ್ ಹಾಕಿ ಅವ್ರನ್ನ ಆಯ್ಕೆ ಮಾಡಿ. ಮತ್ತೆ ಮತ ಮಾರಾಟ ಮಾಡಬೇಡಿ, ಮತದಾನ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.